क्रतुंड महाकाय सूर्यकोटि समप्रभा निर्विघ्नं कुरु मे देव सर्वकार्येषु सर्वदा। ನಮ್ಮ ಕತೆ ಪ್ರಾರಂಭವಾಗುತ್ತೆ ಹಿಮಾಲಯದ ಎಲ್ಲಕ್ಕಿಂತ ಅತಿ ಎತ್ತರವಾದ ಪರ್ವತವಾದ ಕೈಲಾಸ ಪರ್ವತದಿಂದ. ಅಲ್ಲಿ ವಾಸಿಸುತ್ತಾರೆ ಗಣೇಶರ ತಂದೆ ಭಗವಾನ್ ಶಿವಶಂಕರ ಮತ್ತು ತಾಯಿ ಪಾರ್ವತಿ. ಶಿವನ ಎಲ್ಲಕ್ಕಿಂತ ದೊಡ್ಡ ಸೇವಕ ನಂದಿ ಎತ್ತು ಮತ್ತು ಅವರ ದೊಡ್ಡ ಗಣಗಳ ಸೇನೆಗಳಿವೆ. ಇಲ್ಲಿಂದ ಪ್ರಾರಂಭವಾಗುತ್ತೆ ನಮ್ಮ ಪ್ರಿಯ ಬಾಲಗಣೇಶನ ಕತೆ. ನಂದಿ. ಪ್ರಣಾಮ ಮಾತೆ. ಒಂದು ದಿನ ಮಾತೆ ಪಾರ್ವತಿ ನಂದಿ ಬಳಿ ಹೇಳಿದರು, ನಂದಿ ನಾನು ಸ್ನಾನ ಮಾಡಲು ನನ್ನ ಅರಮನೆಗೆ ಹೋಗುತ್ತೇನೆ. ನಾನು ಅಪ್ಪಣೆ ಕೊಡುವವರೆಗೂ ಯಾರನ್ನೂ ಅರಮನೆಯೊಳಗೆ ಪ್ರವೇಶಿಸಲು ಬಿಡಬೇಡ. ನಿಮ್ಮ ಅಪ್ಪಣೆಯಂತೆ ಆಗಲಿ ಮಾತೆ. ಭೋಲೆನಾಥನಿಗೆ ಜಯವಾಗಲಿ. ದಾರಿಯಿಂದ ಸರಿ, ಒಳಗೆ ಹೋಗಲು ಬಿಡು. ಕ್ಷಮಿಸಿ ಪ್ರಭು, ಯಾರನ್ನು ಒಳಗೆ ಬಿಡಬೇಡವೆಂದು ಮಾತೆ ಪಾರ್ವತಿಯ ಅಪ್ಪಣೆಯಾಗಿದೆ. ಅರೆ ಮೂರ್ಖ, ಈ ಆದೇಶವು ಇತರರಿಗಾಗಿ, ನಾನಂತೂ ಅವರ ಪತಿ ಪರಮೇಶ್ವರ. ದಾರಿ ಬಿಡು. ಹೇಗೆ ಒಳಪ್ರವೇಶಿಸಿದಿರಿ? ನಂದಿ ತಡೆಯಲಿಲ್ಲವೇ? ಪ್ರಿಯೆ, ಅವನು ನನ್ನ ದಾಸ, ಅವನು ನನ್ನನ್ನು ತಡೆಯುವುದು ಅದೇಗೆ ಸಾಧ್ಯ? ನಾನು ಅವನನ್ನು ಕಾವಲಿಗಾಗಿ ನಿಲ್ಲಿಸಿದ್ದೆ. ಅವನು ಈ ರೀತಿ ನನ್ನ ಅಪ್ಪಣೆಯ ಅವಮಾನ ಮಾಡಬಾರದಾಗಿತ್ತು. ಆದರೆ ನಾನು ನಿನ್ನ ಪತಿಯಲ್ಲವೇ, ನನ್ನನ್ನು ತಡೆಯೋದ್ರಲ್ಲಿ ಏನು ಲಾಭ? ನೀವು ಹೇಳುವುದು ಸರಿ ಪ್ರಭು, ಆದರೆ ನಂದಿ ನನ್ನ ಮಾತನ್ನು ಕೇಳದಿರುವುದು ಇದು ಧರ್ಮವಲ್ಲ. ಕೋಪಿಸಿಕೊಳ್ಬೇಡ ಪ್ರಿಯೆ, ಅವನನ್ನು ಕ್ಷಮಿಸಿಬಿಡು, ಅವನು ಸ್ವಲ್ಪ ಅಲ್ಪ ಬುದ್ಧಿಯವನು. ಇಲ್ಲ, ಈ ನಂದಿ ಮಾಡಿದ್ದು ಸರಿಯಲ್ಲ. ಆದರೆ ಅವನಾದರೂ ಏನು ಮಾಡಿಯಾನು? ಸ್ವಾಮಿ ಭಕ್ತನಾಗಿದ್ದಾನೆ, ಅವನಿಗೆ ತನ್ನ ಸ್ವಾಮಿಯನ್ನು ತಡೆಯಲು ಧೈರ್ಯ ಬರಲಿಲ್ಲವೇನೋ? ನನಗೆ ಒಬ್ಬ ಒಳ್ಳೆ ಗಣ ಬೇಕೆಂದರೆ ಅವನು ಬುದ್ಧಿವಂತನಾಗಿರಬೇಕು, ಸಾಹಸಿಯಾಗಿರಬೇಕು, ನನ್ನ ಆಜ್ಞೆಯನ್ನು ಅನುಸರಿಸುವಂತವನಾಗಿರಬೇಕು. ನಾನು ಸ್ವತಃ ಇಂತಹ ಒಂದು ಗಣವನ್ನು ಮಾಡುತ್ತೇನೆ.
ಗಣೇಶ. ಏನಾಯ್ತಮ್ಮ? ಪುತ್ರ ಗಣೇಶ, ಪ
ಪುತ್ರ ಗಣೇಶ. ಏನಾಯ್ತಮ್ಮ? ನೋಡು ಮಗು, ನಾನು ಸ್ನಾನ ಮಾಡಲು ಸ್ನಾನಗೃಹಕ್ಕೆ ಹೋಗುತ್ತೇನೆ. ನೀನು ದ್ವಾರದಲ್ಲಿ ಕೂತ್ಕೋ ಮತ್ತು ನನ್ನ ಅಪ್ಪಣೆ ಇಲ್ಲದೆ ಯಾರನ್ನು ಒಳಗೆ ಪ್ರವೇಶಿಸಲು ಬಿಡಬೇಡ. ನಿಮ್ಮ ಆಜ್ಞೆಯಂತೆ ಆಗ್ಲಿ ಮಾತೆ, ನಾನು ಯಾರನ್ನೂ ಒಳಗೆ ಬರಲು ಬಿಡದಿಲ್ಲ. ನೀವು ನಿಶ್ಚಿಂತವಾಗಿ ಸ್ನಾನ ಮಾಡಿ. ಆಟ ಆಡುತ್ತಾ ಮರೀಲಿಕ್ಕಿಲ್ಲ ತಾನೆ? ಇಲ್ಲ ಅಮ್ಮ, ನೀವು ಚಿಂತಿಸ್ಬೇಡಿ. ಕ್ಷಮಿಸಿ ಪ್ರಭು, ನೀವು ಒಳಗೆ ಹೋಗಲು ಸಾಧ್ಯವಿಲ್ಲ. ಪುಟ್ಟ ಕಂದ, ಯಾರು ನೀನು ಮತ್ತು ನನ್ನ ದಾರಿಯನ್ನ ಯಾಕೆ ತಡೆಯುತ್ತಿದ್ದೀಯ? ನಾನು ಗೌರಿ ಪುತ್ರ ಗಣೇಶ, ಮತ್ತೆ ಮಾತೆಯ ಆದೇಶವನ್ನು ಅನುಸರಿಸುತ್ತಿದ್ದೇನೆ. ಅವರು ಹೇಳಿದ್ದಾರೆ ಅಪ್ಪಣೆ ಇಲ್ಲದೆ ಯಾರನ್ನು ಒಳಗೆ ಬರೋಕ್ಕೆ ಬಿಡಬಾರದು ಅಂತ. ಗೌರಿ ಪುತ್ರ, ಹಾಗಾದರೆ ಈ ಆದೇಶ ನನಗಾಗಿ ಅಲ್ಲ, ಯಾಕೆಂದ್ರೆ ನಾನು ಗೌರಿಯ ಪತಿ ಶಿವಶಂಕರ. ದ್ವಾರದಿಂದ ಆಚೆ ಸರಿ ಬಾಲಕ. ಖಂಡಿತ ಇಲ್ಲ. ಎಲ್ಲಿ ತನಕ ಅಮ್ಮ ಅಪ್ಪಣೆಗೆ ಕೊಡೋದಿಲ್ವೋ ಅಲ್ಲಿ ತನಕ ನಾನು ಯಾರನ್ನೂ ಒಳಗೆ ಹೋಗಲು ಬಿಡೋದಿಲ್ಲ. ಹಠ ಮಾಡಬೇಡ ಬೆಪ್ಪ ಹುಡುಗ, ಸರಿ ಆಚೆ. ಇದು ಅಸಂಭವ. ನೋಡು, ನಿನಗೆ ನನ್ನ ಕೋಪದ ಅರಿವೇ ಇಲ್ಲ. ದಾರಿ ಬಿಡು, ಇಲ್ಲದಿದ್ದರೆ ಪರಿಣಾಮ ನೆಟ್ಟಗಿರೋದಿಲ್ಲ. ಪರಿಣಾಮ ಏನ್ ಬೇಕಾದ್ರೂ ಆಗ್ಲಿ, ಸೂರ್ಯ ಪಶ್ಚಿಮದಲ್ಲಿ ಉದಯವಾಗಬಹುದು, ಚಂದ್ರ ತನ್ನ ಮಾರ್ಗವನ್ನು ಬದಲಾಯಿಸಬಹುದು, ಆದ್ರೆ ನಾನು ನನ್ನ ಧರ್ಮದ ಮಾರ್ಗದಿಂದ ಎಂದೂ ಸರಿಯೋದಿಲ್ಲ. ಮೂರ್ಖ ಬಾಲಕ. ಶಾಂತರಾಗಿ ಪ್ರಭು, ಶಾಂತರಾಗಿ. ಅವನು ಚಿಕ್ಕ ಮಗು, ಇವನನ್ನು ನಾನು ತಿಳಿ ಹೇಳಿ ಸರಿಯಲು ಹೇಳುತ್ತೇನೆ. ತಿಳಿ ಹೇಳಿಯು ಕೇಳದಿದ್ದರೆ ಬಲವಂತವಾಗಿ ಸರಿಸು. ಮಗು ಗಣೇಶ, ನಿನಗೆ ನನ್ನ ಸ್ವಾಮಿಯ ಕೋಪದ ಬಗ್ಗೆ ಅರಿವಿಲ್ಲ. ಹೆಚ್ಚು ಮಾತಾಡಬೇಡ, ಧೈರ್ಯವಿದ್ದರೆ ನನ್ನನ್ನು ಸರಿಸಿ ತೋರಿಸು. ನನ್ನನ್ನು ಕೆರಳಿಸಬೇಡ ಮಗು. ಅಂಜು ಬುರ್ಕ ನೀನು. ಇದ ವಿಷಯ? ಹಾಗಾದ್ರೆ ನನ್ನ ಶಕ್ತಿಯನ್ನು ಎದುರಿಸಿ ನೋಡು. ಪ್ರಿಯ ಶಿವಗಣಗಳೇ, ನಿಮ್ಮ ರಕ್ಷಕರೊಂದಿಗೆ ಹೋಗಿರಿ ಹಾಗೂ ಆ ತುಂಟ ಬಾಲಕನನ್ನು ಸೋಲಿಸಿ. ನಿಮ್ಮ ಅಪ್ಪಣೆಯಂತೆ ಆಗಲಿ, ನಡೀರಿ. ಅಲ್ಲಿದ್ದಾನೆ. ಹಾಂ.
ಅನರ್ಥ, ಘೋರ ಅನರ್ಥ. ಕೋಪದಿಂದ ಭಗವಾನ್ ಶಂಕರರು ಇದೇನು ಅನರ್ಥ ಮಾಡುತ್ತಿದ್ದಾರೆ? ಬಾಲಕ ಗಣೇಶನನ್ನು ಪ್ರೀತಿಯಿಂದ ತಿಳಿ ಹೇಳೋ ಬದಲು ಅವರನ್ನು ಸೋಲಿಸುವ ಸಲುವಾಗಿ ಗಣಗಳ ಸೇನೆಯನ್ನು ಕಳುಹಿಸಿದ್ದಾರೆ. ನನಗೆ ಇದರ ಸಮಾಧಾನ ಮಾಡಬೇಕಾದೀತು. ನಿಲ್ಲಿ, ಇದೇನು ಮುರುಕತನ? ಒಬ್ಬ ಏಕಾಂಗಿ ಬಾಲಕನೊಂದಿಗೆ ಇಷ್ಟು ಸೈನಿಕರು ಯುದ್ಧ ಮಾಡುವುದೇ? ಹಿಂದೆ ಸರಿಯಿರಿ. ಮಗು ಗಣೇಶ, ನೀವು ಕೂಡ ಹೀಗೆ ಇಷ್ಟೊಂದು ಹಠ ಮಾಡಬಾರದು. ಹಠ ನಾನಲ್ಲ, ಪಿತಾಶ್ರೀ ಮಾಡ್ತಿದ್ದಾರೆ. ನೀನು ತಂದೆಯ ಆಜ್ಞೆಯನ್ನು ಪಾಲನೆ ಮಾಡಬೇಕು, ಮಾರ್ಗದಿಂದ ಸರಿಯಿರಿ. ತಂದೆಯ ಆಜ್ಞೆಯನ್ನು ಅನುಸರಿಸಿದ್ರೆ ತಾಯಿಯ ಆಜ್ಞೆಯದೇನಾಗುತ್ತೆ? ಮತ್ತು ತಾಯಿಯ ಆದೇಶವನ್ನು ನಾನು ಎಂದಿಗೂ ಕಡೆಗಣಿಸಲಾರೆ. ಹಠ ಮಾಡಬೇಡಿ, ದೊಡ್ಡವರ ಮಾತು ಕೇಳಿ, ದ್ವಾರದಿಂದ ಸರಿಯಿರಿ. ನನಗಾಗಿ ಎಲ್ಲಕ್ಕಿಂತ ದೊಡ್ಡ ಸ್ಥಾನ ತಾಯಿಯದಾಗಿದೆ, ನಾನು ಸರಿಯೋದಿಲ್ಲ. ಇವನನ್ನು ಯುಕ್ತಿಯಿಂದ ಸರಿಸಬೇಕಾದೀತು. ಅನ್ಯಥಾ ಒಂದು ವೇಳೆ ಭಗವಾನ್ ಶಂಕರನಿಗೆ ಕೋಪ ಬಂದರೆ ತುಂಬಾ ಅನರ್ಥವಾದೀತು. ನೋಡು ಮಗು, ನನ್ನ ಮಾತು ಕೇಳಿದ್ರೆ ನಾನಿನಗೆ ಪುರಸ್ಕಾರ ಕೊಡುತ್ತೇನೆ. ಪುರಸ್ಕಾರದ ಆಸೆ ತೋರಿಸಿ ನನ್ನನ್ನು ಪುಸ್ಲಾಯಿಸುತ್ತಿದ್ದೀರಾ? ಇದು ನಿಮಗೆ ಹೊಂದೋದಿಲ್ಲ ಬ್ರಹ್ಮದೇವ್. ನನಗೆ ಬುದ್ಧಿ ಹೇಳ್ಬೇಡ ಮಗು, ಇಲ್ಲಿಂದ ಸರಿ, ಇಲ್ಲದಿದ್ದರೆ. ಈಗ ಹೆದರಿಸ್ತಿದ್ದೀರಾ? ಆದ್ರೆ ನಾನ್ ಭಯ ಪಡೋನಲ್ಲ. ಇವನನ್ನು ಹತೋಟಿಗೆ ತರಬೇಕಾದ್ರೆ ಬಲ ಪ್ರಯೋಗ ಮಾಡಲೇಬೇಕಾದೀತು, ನಿನಗೆ ಶಿಕ್ಷೆ ಕೊಡಲೇಬೇಕಾದೀತು. ಈ ಬಾಲಕನ ಮೇಲೆ ಬ್ರಹ್ಮಾಸ್ತ್ರ ನಡೆಸುವುದು ಸರಿಯಲ್ಲ. Hmm.
ಘೋರ ಅನರ್ಥವಾಗಲಿದೆ. ಏನಾಯ್ತು ಪ್ರಭು, ಯಾಕೆ ನೀವು ವಿಚಲಿತರಾಗಿದ್ದೀರಿ? ಎಲ್ಲ ಕುಶಲವಾಗಿದೆ ತಾನೆ? ದೇವಿ, ಭಗವಾನ್ ಶಂಕರನ ಕೋಪ ಚರಣ ಸೀಮೆಯ ತನಕ ಬಂದಿದೆ. ಅವರು ತಾಂಡವಾಡುತ್ತಿದ್ದಾರೆ. ಶಿವಶಂಕರ ತಾಂಡವ ಮಾಡುತ್ತಿದ್ದಾರಾ? ಹಾಗಾದ್ರೆ ಅವಶ್ಯವಾಗಿ ಏನೋ ಘೋರ ಅಪತ್ಯ ಬರಲಿದೆ. ಹೌದು, ಆದಷ್ಟು ಬೇಗನೆ ಅವರನ್ನು ಶಾಂತಗೊಳಿಸಲು ಕೈಲಾಸಕ್ಕೆ ಹೋಗಬೇಕಾದೀತು. ಪ್ರಭು, ನಾನು ನಿಮ್ ಜೊತೆ ಬರುತ್ತೀನಿ. ಇದೇ ನೆಪದಿಂದ ಸಹೋದರಿ ಪಾರ್ವತಿಯನ್ನು ಭೇಟಿಯಾಗ್ತೀನಿ. ಸಾಯಿಸಿಬಿಟ್ಟರು. ಹಾಗೂ ಗಣೇಶ, ಮಗು ಗಣೇಶ, ಪ್ರಾಣನಾಥ ಕೋಪದಲ್ಲಿ ತನ್ನ ಮಗನನ್ನೇ ಸಾಯಿಸಿಬಿಟ್ಟಿರಿ, ಮತ್ತು ನೀವೆಲ್ಲ ದೇವಗಣಗಳು ಸುಮ್ಮನಿದ್ದು ಈ ತಮಾಷೆಯನ್ನು ನೋಡುತ್ತಿದ್ದೀರಿ. ಯಾರಿಗೂ ಈ ಪಾಪದ ಬಾಲಕನ ಮೇಲೆ ದಯೆ ಬರಲಿಲ್ಲವೇ? ಒಬ್ಬ ಚಿಕ್ಕ ಬಾಲಕನನ್ನು ಸೋಲಿಸುವುದು ಇಷ್ಟು ಅಗತ್ಯವಿತ್ತೇನು? ಎಲ್ಲ ದೇವತೆಗಳು ಇಲ್ಲಿ ಒಟ್ಟು ಸೇರಿರುವಿರಿ, ಹೇಳಿರಿ, ನೀವೆಲ್ಲ ಸುಮ್ಮನೆ ಯಾಕಿದ್ದೀರಿ? ನಿಮ್ಮ ಕೋಪ ಶಾಂತವಾಯಿತೆ? ಈ ಚಿಕ್ಕ ಬಾಲಕನ ಪ್ರಾಣ ತೆಗೆದುಕೊಂಡು ನನ್ನ ಪ್ರಾಣವನ್ನು ತೆಗೆದುಕೊಳ್ಳಿ. ನನಗೆ ನನ್ನ ಪುತ್ರನನ್ನು ಮರಳಿಸಬೇಕು ಜೀವಂತವಾಗಿ. ನೀವು ಅವನಿಗೆ ಪ್ರಾಣದಾನವನ್ನು ಕೊಡಲೇಬೇಕು, ಇಲ್ಲದಿದ್ದರೆ ನಾನು ಕೂಡ ಇಲ್ಲಿಯೇ ಪ್ರಾಣವನ್ನು ತ್ಯಜಿಸುವೆನು. ಇದೇನು ಹೇಳುತ್ತಿರುವಿರಿ ಮಾತೆ? ನಾನು ನ್ಯಾಯ ಕೇಳುತ್ತಿದ್ದೇನೆ. ನನ್ನ ಮಗ ಅಮಾಯಕನಾಗಿದ್ದ, ಅವನು ನನ್ನ ಆಜ್ಞೆಯನ್ನು ಅನುಸರಿಸುತ್ತಿದ್ದ. ಕ್ಷಮಿಸಿರಿ ದೇವಿ, ಇದು ಅಸಂಭವ. ಹಾಗಾದರೆ ನಾನು ಜೀವಂತವಾಗಿರುವುದು ಅಸಂಭವ. ಒಂದು ವೇಳೆ ಇದೇ ಸಮಯದಲ್ಲಿ ನನ್ನ ಮಗನನ್ನು ಪುನಃ ಜೀವಂತವಾಗಿ ಮಾಡದಿದ್ದರೆ ನಾನು ಕೂಡ ಪ್ರಾಣ ತ್ಯಾಗ ಮಾಡುತ್ತೇನೆ. ನೀವು ಕೋಪದಿಂದ ತಮ್ಮ ಮಗನ್ನೇ ಸಾಯಿಸ್ಬಿಟ್ರಿ ಭೋಲೆನಾಥ್. ಈಗ ನೀವು ದೇವಿ ಪಾರ್ವತಿಯ ಅನುರೋಧವನ್ನು ಸ್ವೀಕರಿಸಿ ಬಾಲಕ ಗಣೇಶನಿಗೆ ಜೀವದಾನವನ್ನು ಕೊಡಲೇಬೇಕು. ಇಲ್ಲವಾದರೆ ಇವರ ಕೋಪದ ಅಗ್ನಿ ಇಡೀ ಸೃಷ್ಟಿಯನ್ನೇ ಧ್ವಂಸ ಮಾಡಬಹುದು. ವಾಸ್ತವದಲ್ಲಿ ದೇವಿ ಪಾರ್ವತಿ ಹೇಳುತ್ತಿರುವುದು ಅಸಮರ್ಪಕವಲ್ಲ. ಕೋಪದಿಂದ ನೀವು ಮಾಡಿದ ಅನುಚಿತವಾದ ಕೆಲಸಕ್ಕೆ ಇದೇ ಒಂದು ಪ್ರಾಯಶ್ಚಿತವಾಗಿದೆ ಭೋಲೆನಾಥ. ಅಹಂಕಾರವನ್ನು ತ್ಯಜಿಸಿ ದೇವಿ ಪಾರ್ವತಿಯ ಪ್ರಾರ್ಥನೆಯನ್ನು ಸ್ವೀಕರಿಸಿ ಭೋಲೆನಾಥ. ಇದು ಸಾಧ್ಯವೇ ಇಲ್ಲ. ನನ್ನ ಶಸ್ತ್ರದ ಪ್ರಹಾರದಿಂದ ತಲೆ ದೇಹದಿಂದ ಬೇರೆಯಾದ್ಮೇಲೆ ಅದನ್ನು ಪುನಃ ಜೋಡಿಸಲಾಗುವುದಿಲ್ಲ. ಹಾಗಾದರೆ ಒಂದೇ ಉಪಾಯವಿದೆ. ನಿಮ್ಮ ಶಸ್ತ್ರದಿಂದ ಕಡಿಯದೇ ಇದ್ದಂತಹ ಯಾವುದಾದರೂ ಬೇರೆ ಬಾಲಕನ ತಲೆಯನ್ನು ಬಾಲಕ ಗಣೇಶನ ಕುತ್ತಿಗೆಗೆ ಜೋಡಿಸಬಹುದು. ಯೋಚಿಸುವುದರಲ್ಲಿ ಸಮಯ ಕಳೆಯಬೇಡಿ. ತಕ್ಷಣ ನಿಮ್ಮ ಗಣಗಳಿಗೆ ಆದೇಶ ನೀಡಿ. ಹೋಗಿ, ಎಂತಹ ಒಂದು ಬಾಲಕನ ತಲೆಯನ್ನು ತನ್ನಿ ಅಂದರೆ ಅವನ ಮುಖ ಉತ್ತರ ದಿಕ್ಕಿನಲ್ಲಿದ್ದು ಮತ್ತು ಅವನ ತಾಯಿ ತನ್ನ ಮಗುವಿಗೆ ಬೆನ್ನು ಮಾಡಿ ಮಲಗಿದವರಾಗಿರಬೇಕು. ನಿಮ್ಮ ಅಪ್ಪಣೆಯಂತಲೇ ಆಗಲಿ ಪ್ರಭು. ತಡ ಮಾಡಬೇಡಿ, ಸಮಯ ಕಳೆದು ಹೋದರೆ ಇವನು ಜೀವಂತನಾಗಲಾರ. ನಿಮ್ಮ ಆಜ್ಞೆಯಂತಾಗಲಿ, ನಡೆಯಿರಿ.
ಎಲ್ಲವೋ ಮೂರ್ಖರೇ, ಇದೇನು ತಂದಿದ್ದೀರಿ? ಪ್ರಭು, ನೀವು ಆದೇಶ ಕೊಟ್ಟಂತೆ ಅದರ ಪ್ರಕಾರ ಇದೇ ಬಾಲಕ ಸಿಕ್ಕಿದ. ನಾವು ಅವನ ತಲೆಯನ್ನು ತೆಗೆದುಕೊಂಡು ಬಂದೆವು. ಆನೆಯ ತಲೆ? ಯೋಚನೆ ಮಾಡುವಂತ ಸಮಯವಲ್ಲ ಪ್ರಭು. ಈ ಗಜ ತಲೆಯನ್ನು ಜೋಡಿಸಿ ಬಾಲಕ ಗಣೇಶನನ್ನು ಜೀವಂತ ಮಾಡಿ. ಇಗೋ ದೇವಿ, ಇವನು ಜೀವಂತನಾದ. ನೀವು ಇವನನ್ನು ಜೀವಂತವೇನೋ ಮಾಡಿದಿರಿ ಪ್ರಭು, ಆದರೆ ಈ ರೂಪದಲ್ಲಿ ಇವನನ್ನು ನೋಡಿ ಎಲ್ಲರೂ ಗೇಲಿ ಮಾಡಬಹುದು. ಚಿಂತಿಸಬೇಡ ಪ್ರಿಯೆ, ಹಾಗೇನೂ ಆಗಲಾರದು. ನಾನಿವನಿಗೆ ವರದಾನ ಕೊಡುತ್ತೇನೆ. ಅಂದರೆ ಯುಗ ಯುಗದವರೆಗೆ ಜನರು ಇವನ ಪೂಜೆ ಮಾಡುತ್ತಾರೆ. ಈ ಅದ್ಭುತ ಬಾಲಕ ಪೃಥ್ವಿ ನಿವಾಸಿಗಳ ಕಲ್ಯಾಣ ಮಾಡುತ್ತಾನೆ. ನಾನು ಇವನಿಗೆ ವರದಾನ ಕೊಡ್ತೀನಿ. ಯಾವುದೇ ಶುಭ ಕಾರ್ಯ ಆಗೋದಾದ್ರೆ ಮೊಟ್ಟ ಮೊದಲು ಗಣೇಶನ ಪೂಜೆ ಮಾಡಲಾಗುತ್ತೆ. ಈ ಬಾಲಕನು ವಿದ್ಯೆ ಮತ್ತು ಬುದ್ಧಿಯ ದಾತನಾಗುತ್ತಾನೆ. ದೇವಸ್ಥಾನ ಮನೆಗಳಲ್ಲಿ ಇವನ ಸ್ಥಾಪನೆ ಮಾಡಲಾಗುತ್ತೆ. ಸದಾ ಜನರು ಇವನಿಗೆ ಲಾಡುವಿನ ನೈವೇದ್ಯವನ್ನು ಅರ್ಪಿಸುತ್ತಾರೆ. Hmm.
നദിയിൽ കുളിക്കാൻ പോകാം. നീ പോയിക്കോ, ഞാൻ ഇന്ന് ഒരുപാട് തിന്നുപോയി, എനിക്ക് ഉറക്കം വരുന്നു. ഒത്തിരി കഴിച്ച് ഇപ്പോൾ പൊണ്ണത്തടിയനായില്ലേ ജ്യേഷ്ഠ? ആ, നീ പറഞ്ഞത് ശരിയല്ല. ഏയ്, അത് വെറുതെ ജ്യേഷ്ഠ. ജ്യേഷ്ഠൻ എന്നോടൊപ്പം ഓടാൻ പോലും ആവില്ല. നീ എന്റെ ശക്തിയെ കുറിച്ച് അറിഞ്ഞിട്ടില്ല. നാരായണ നാരായണ, നിങ്ങളിൽ രണ്ടുപേരിൽ ആരാണ് വീരൻ? ഇതിന്റെ തീരുമാനം ഒരു മത്സരത്തിലൂടെയാണ് നിർണയിക്കേണ്ടത്. എന്ത് മത്സരമാ മുനിവര്യ? നിങ്ങൾ രണ്ടാളും വിശ്വം മുഴുവൻ മൂന്ന് പ്രാവശ്യം കറങ്ങി വരണം. ആദ്യം ആരാണ് എത്തി മാതാപിതാക്കളെ വന്നിക്കുന്നത്, ആ ആൾ വിജയിയായി തീരുമാനിക്കപ്പെടും. നാരായണ നാരായണ. ലോകം മുഴുവനും മൂന്ന് പ്രാവശ്യം ചുറ്റണം, എനിക്ക് തലയിറക്കം വരുന്നു പ്രഭു. എനിക്ക് സമ്മതമാണ്. എനിക്കും സമ്മതം. താങ്കൾക്ക് എല്ലാം അറിയാമല്ലോ മഹർഷി, എന്റെ മാതാപിതാക്കൾ മുഴുവൻ വിശ്വമാണ്. അവർക്ക് ചുറ്റും കറങ്ങിയാൽ കറങ്ങിയില്ലേ ലോകം മുഴുവൻ?
ജ്യേഷ്ഠ, ഇതുവരെ പോയില്ലായിരുന്നോ? എന്തു പറ്റി? മടിയായിരുന്നോ? വേഗം പറ. ഇദ്ദേഹം നിങ്ങൾക്ക് മുമ്പേ വിശ്വത്തിൽ 3 പ്രാവശ്യം ചുറ്റി വന്നു. ഇപ്പോൾ ഇദ്ദേഹം വിജയ സമ്മാനവും വാങ്ങിക്കഴിഞ്ഞു. നാരായണ നാരായണ. ഇല്ല, ജ്യേഷ്ഠൻ എന്തോ വേലത്തരം കാട്ടിയിട്ടുണ്ട്. വേലത്തരം ഒന്നുമില്ല, ബുദ്ധി കാട്ടി. നാരായണ നാരായണ. ശരി ജ്യേഷ്ഠ, വാസ്തവത്തിൽ വിശ്വത്തിന് 3 വലം വെച്ച് വന്നല്ലോ. എന്നാൽ പറയൂ, എന്തൊക്കെ കാഴ്ചകൾ കണ്ടു? 7 മഹാനദികൾ, 4 മഹാസമുദ്രം, ഹിമാലയ പർവ്വതത്തിന്റെ ഏറ്റവും ഉയർന്ന കൊടുമുടി, ലോകത്തെ ഏറ്റവും വലിയ നദിയായ നീൽ നദി ഇനിയുമുണ്ട്. മതി മതി, ജ്യേഷ്ഠൻ വിജയിച്ചു. എന്നാൽ ഇതെങ്ങനെ സംഭവിച്ചു? ഒരു ചെറിയ ബുദ്ധിയിലൂടെ. പക്ഷേ എനിക്കിന്ന് വിശ്വാസം വന്നിരിക്കുന്നു, എന്റെ അനുജൻ നിസ്സാരക്കാരനല്ല. യഥാർത്ഥത്തിൽ ഈ മത്സരത്തിന്റെ ശരിക്കുള്ള വിജയി നീ തന്നെ അനുജ. ಒಂದು ಬಾರಿ ಚಂದಮಾಮನಿಗೂ ಗಣಪತಿಯೊಂದಿಗೆ ಜಗಳವಾಗಿತ್ತು. ರಾತ್ರಿಯ ವೇಳೆಯಾಗಿತ್ತು. 4 ಕಡೆ ಹಿಮ ತುಂಬಿದ ಪರ್ವತದಲ್ಲಿ ಬೆಳದಿಂಗಳು ಚೆಲ್ಲಿದ್ದವು. ಮೂರ್ಖ ಮೂಷಕ, ನನಗೆ ಯಾಕೆ ಬೀಳ್ಸಿದೆ? ನಾನೇನು ಮಾಡ್ಲಿ, ಈ ಸರ್ಪ ಇದ್ದಕ್ಕಿದ್ದಂತೆ ಅಡ್ಡಕ್ಕೆ ಬಂತು. ಕ್ಷಮಿಸಿ ಪ್ರಭು, ನನಗೆ ಕ್ಷಮಿಸಿ, ನಾನು ಸ್ವಲ್ಪ ಅವಸರದಲ್ಲಿದ್ದೆ. ನನ್ನ ಎಲ್ಲ ಲಾಡುಗಳನ್ನು ಬೀಳಿಸ್ಬಿಟ್ಟೆ. ಹಾಗಾದ್ರೆ ನೀನೇ ಇದನ್ನೆಲ್ಲ ಸುರಕ್ಷಿತವಾಗಿಡ್ಬೇಕು. ಎಲ್ಲಿ ಓಡ್ತಾ ಇದೆಯೋ? ಪ್ರಭು ಪ್ರಭು, ಸಾವಕಾಶವಾಗಿ ಕಟ್ಟಿ. ನೋವಾಗ್ತಾ ಇದೆ. ದಪ್ಪ ಗಣಪತಿ ಹಳದಿ ಹಳದಿ ಲಾಡುವಿನೊಂದಿಗೆ ಬಿದ್ದು ಬಿಟ್ರು. ನನ್ ಚೇಷ್ಟೆ ಮಾಡ್ತಿದ್ಯಾ ದುಷ್ಟ ಚಂದ್ರಮ? ಹೋಗು, ನಿನ್ನ ಈ ಕಾಂತಿ ಅದರ ಮೇಲೆ ನಿನಗೆ ಅಭಿಮಾನವಿದೆಯೋ ಅದು ನಷ್ಟವಾಗ್ಲಿ. ಪ್ರಭು, ನೀನು ನಿನ್ನ ಬೆಳಕನ್ನು ಹರಡಲು ಸಾಧ್ಯವಾಗೋದಿಲ್ಲ. ಯಾರು ನಿನ್ನ ನೋಡ್ತಾರೋ ಅವರು ಸಹ ಕಲಂಕಿತರಾಗ್ತಾರೆ. ಕ್ಷಮಿಸಿರಿ ಪ್ರಭು, ನಾನು ದುರ್ಭಾವನೆಯಿಂದ ಏನೂ ಹೇಳಲಿಲ್ಲ. ನಾನು ಕೇವಲ ಆನಂದಿಸುತ್ತಿದ್ದೆ. ನನ್ನನ್ನು ಕ್ಷಮಿಸಿ. ಈ ಕಪ್ಪು ಮುಖದೊಂದಿಗೆ ನಾನು ಹೇಗೆ ಜೀವಿಸಲು ಸಾಧ್ಯ? ನಿಮ್ಮ ಹೃದಯ ವಿಶಾಲವಾಗಿದೆ. ನಾನು ನಿಮಗೆ ಶರಣಾಗಿದ್ದೇನೆ ಭಗವನ್. ನನ್ನ ಕಾಂತಿಯನ್ನು ನನಗೆ ಮರಳಿಸಿ. ನನ್ನನ್ನು ಕ್ಷಮಿಸಿರಿ ಪ್ರಭು, ಕ್ಷಮಿಸಿರಿ. ಕ್ಷಮಿಸಿರಿ ಪ್ರಭು, ಕ್ಷಮಿಸಿರಿ. ಎದ್ದೇಳಿ ಚಂದ್ರಮಾ,
ನೀವು ದೇವರಾಗಿದ್ದೀರಿ. ಇನ್ನೊಬ್ಬರ ಶಾರೀರಿಕ ದುರ್ಬಲತೆಗೆ ಗೇಲಿ ಮಾಡೋದು ನಿಮಗೆ ಶೋಭಿಸೋದಿಲ್ಲ ಚಂದ್ರಮ್ಮ. ನೀವು ನಿಜ ಹೇಳುತ್ತಿದ್ದೀರಿ ಶ್ರೀ ಗಣೇಶ. ಭವಿಷ್ಯದಲ್ಲಿ ನಾನು ಇಂಥ ತಪ್ಪು ಯಾವತ್ತೂ ಮಾಡೋದಿಲ್ಲ. ನನ್ನನ್ನು ಕ್ಷಮಿಸಿರಿ. ಹೌದು ಪ್ರಭು, ಚಂದ್ರನ ಬೆಳದಿಂಗಳು ಇಲ್ಲದಿದ್ದರೆ ರಾತ್ರಿಯ ಆನಂದವೆಲ್ಲಿ? ಕ್ಷಮಿಸಿರಿ ಪ್ರಭು. ಚಂದ್ರದೇವ, ನಾನು ನಿಮಗೆ ಕೊಟ್ಟ ಶಾಪವನ್ನು ಸಂಪೂರ್ಣವಾಗಿ ವಿಮೋಚಿಸಲು ಸಾಧ್ಯವಿಲ್ಲ. ಆದ್ರೆ ಒಂದು ವರದಾನ ಕೊಡುತ್ತೇನೆ. ಏನು ಅಂದ್ರೆ, ನಿಮ್ಮ ಕಾಂತಿ ಮೆಲ್ಲ ಮೆಲ್ಲನೆ ಹೋಗುತ್ತೆ ಮತ್ತೆ ಮೆಲ್ಲ ಮೆಲ್ಲನೆ ಮರಳಿ ಬರುತ್ತೆ. ಸೃಷ್ಟಿಯ ಜನರು ನಿಮ್ಮ ಬೆಳಕಿನಿಂದ ವಂಚಿತರಾಗಿರುವುದಿಲ್ಲ. ಧನ್ಯವಾದ, ತುಂಬಾ ತುಂಬಾ ಧನ್ಯವಾದ.